ನನಗೆ ಸಿಂಗಿಂಗ್ ಅಷ್ಟು ಬರಲ್ಲ ಅಂದರೆ ಅಪ್ಪ ಜನಪದ ಹಾಡು ಈ ಕೋಲಯ ಪದ ಸೋಭಾನ ಪದ ನಮ್ಮ ದೊಡಮ್ಮ ದೊಡ್ಡಪ್ಪ ನಮ್ಮ ದೊಡಮ್ಮ ಅವರೆಲ್ಲ ಆಕಾಶವಾಣಿಗೆಲ್ಲ ಆಡ್ತಿದ್ರು ಅವಾಗ ಆಕಾಶವಾಣಿ ಭದ್ರಾವತಿ ಅಂತ ಬರೋದು ಅಲ್ಲಿಗೆಲ್ಲ ಆಡಿದ್ದಾರೆ ಆದರೆ ನನಗೆ ಬರಲ್ಲ ಅದು ಅದರಿಂದ ಅವ್ರದ್ದು ಇನ್ಪುಟ್ ಏನಾರ ಒಂದು ಸ್ವಲ್ಪ ಇದ್ದಾಗ ಯಾವಾಗಾರು ಒಂದು ಸತಿ ನಮಗೆ ಅನ್ಸಿದು ಆಡ್ಬೋದು ಅಷ್ಟೇ ನಾವೆಲ್ಲ ಇದೇನೋ ಅಂತಾರಲ್ಲ ಟೂ ವೀಲರ್ ಓಡಿಸಬೇಕು ಆಡೋದು ಇಲ್ಲ ಬಾತ್ರೂಮ್ ಆಡ್ಗಾರು ಯಾವಾಗಾರೂ ಸುಮ್ಮನೆ ಜೋಶಿಗೆ ಆಡೋದು ಆ ಥರದ್ದು ಅಷ್ಟೇ ಹಂಗೆ ಶಾಸ್ತ್ರೀಯವಾಗಾಗಲಿ ಪಕ್ಕ ಶ್ರುತಿ ಇಡದೆಲ್ಲ ಆಡೋದು ಕಷ್ಟ ಈ ಸಿನಿಮಾದಲ್ಲಿ ಆಡಿದ್ದೀನಿ ಅಂದರೆ ಅವರು ಫಸ್ಟ್ ಕಳಿಸ್ಬಿಟ್ಟಿದ್ರು ಯಾವ್ಯಾವು ಆಡೋದು ನೀವು ಹೇಳಬೇಕು ಹೆಂಗಿರುತ್ತೆ ಅದೆಲ್ಲ ಅಂತ ನಾವು ಅದನ್ನು ರಿಹರ್ಸಲ್ ಮಾಡಿ ಮಾಡಿ ಅಟ್ಲೀಸ್ಟ್ ಆ ಟೋನಿಗೆ ಮ್ಯಾಚ್ ಮಾಡ್ಬೇಕಲ್ಲ ಅಟ್ಲೀಸ್ಟ್ ಮ್ಯಾಚ್ ಮಾಡಿಲ್ಲ ಅಂದ್ರೆ ರಿಯಾಕ್ಷನ್ ಇರಬೇಕಲ್ಲ ರಿಯಾಕ್ಷನಿಗೆ ಮ್ಯಾಚ್ ಮಾಡೋಕಲ್ಲ ಅದಕ್ಕೋಸ್ಕರ ಒಂದಿಷ್ಟು ಪ್ರಾಕ್ಟೀಸು ಫಸ್ಟೇ ಕಳಿಸ್ಬಿಟ್ಟಿದ್ರು ಒಂಚೂರು ನಾವು ಮಾಡಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಎಲ್ಲದೂ ಆಡಿದ್ದೀನಿ ಆಲ್ಮೋಸ್ಟ್ ಪುನೀತ್ ಆಡಿದ್ದೀನಿ ಆಮೇಲೆ ಸುದೀಪ್ ಆಡಿದ್ದೀನಿ ದರ್ಶನ್ ಆಡಿದ್ದೀನಿ ಮತ್ತು ಈ ಥರ ಒಂದು ಹಾಂ ಶಿವಣ್ಣ ಸರ್ ಆಡಿದ್ದೀನಿ ಒಂದು ಐದಾರು ಆಡಿದ್ದೀನಿ ಅದರಲ್ಲಿ ಯಾವ್ದು ಹಾಕ್ಯಾರೆ ಅಂತ ಗೊತ್ತಿಲ್ಲ ಯಾಕೆ ಅಂತಂದರೆ ಎಡಿಟಿಂಗ್ ಇದ್ರಲ್ಲಿ ಅವರಿಗೆ ಹೆಂಗೆ ಸೂಟ್ ಆಗುತ್ತೆ ಹಂಗೆ ಆ ಕರೆಕ್ಟ್ ಇದ್ರದ್ದು ಅಂತಂದರೆ ಕೆ ಜಿ ಎಫ್ ತೊಂದೇನೋ ಆಡೇ ಆಡಿದ್ದೀನಿ ಮೋಸ್ಟ್ಲಿ ಎಲ್ಲ ಹಂಗೆ ಟೋಟಲ್ಲು ಯಾವ ಒಬ್ಬೊಬ್ರು ಒಬ್ಬವರು ಒಂದು ಹತ್ತೋ ಎಂಟೆಂಟು ಹಾಡುಗಳು ಇದನ್ನ ಮಾಡಿಬಿಟ್ಟು ಇದ್ದಿದ್ದು ಇದ್ದು ಅಂತ ಹೇಳಿದ್ದಾರೆ ಜನಪದ ಸ್ಟೈಲಿಲ್ಲ ಆಗಿರ್ಬೋದು ಒಂದು ಕಮರ್ಷಿಯಲ್ ಆಗಿರ್ಬೋದು ಒಂದು ಎಮೋಷನ್ ಆಗಿರ್ಬೋದು ಈ ಥರದ್ದು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ 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 ಆಡಿಸಿದ್ದಾರೆ ಅದರಲ್ಲಿ ಯಾವ್ಯಾವ ಇದರಲ್ಲಿ ಏನೇನು ಹಾಕಿದ್ದಾರೆ ಅದು ಗೊತ್ತಿಲ್ಲ ಅದು ನಾನು ನಿಮ್ಮಂಗೆ ಸಿನಿಮಾದಲ್ಲೇ ನೋಡ್ಬೇಕು ತುಂಬ ಮಜಾ ಇದೆ ಅಂತಂದರೆ ಈ ಹೊಸ್ದ ಬೆಂಗ್ಳೂರಿಗೆ ಬಂದಾಗ ಒಂದು ಮನೆ ಹುಡ್ಕೋದು ಎಷ್ಟು ಕಷ್ಟ ಇರುತ್ತಲ್ಲ ಆ ಕಷ್ಟಗಳನ್ನು ಇಲ್ಲಿ ತುಂಬ ಇಷ್ಟಪಟ್ಟು ಸುನೀಸರು ಹಾಡು ಲಿರಿಕ್ಸು ಬರೆಸಿ ಹಾಡಿದ್ದಾರೆ ತುಂಬ ಮಜಾ ಇದೆ ಹಾಡು ನಿಮಗೆ ಆ ಇಡೀ ಸಾಂಗು ಒಂದು ಏಳರಿಂದ ಎಂಟು ನಿಮಿಷ ಇಡೀ ಸಿನಿಮಾದಲ್ಲಿ ಕ್ಯಾರಿ ಆಗುತ್ತೆ ಅಲ್ಲಲ್ಲಿ ಅಲ್ಲೆಲ್ಲಿ ಆದರೆ ಲೈನ್ಗಳು ಮತ್ತು ಅಲ್ಲಿರೋ ಸಿಚ್ಯುವೇಷನ್ಗಳು ಮತ್ತು ಅಲ್ಲಿರೋ ತರಲೆ ತಾಪತ್ರೆಗಳನ್ನ ತುಂಬ ಮಜವಾಗಿ ಹೇಳಿದ್ದಾರೆ ಸಖತ್ ಎಂಜಾಯ್ ಮಾಡ್ತಾರೆ ತುಂಬ ಅಂದರೆ ತುಂಬ ಮಜಾ ಮಾಡ್ತಾರೆ ಯಾಕೆಂದ ನಾನು ಆಲ್ರೆಡಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ಹಾಡು ನೋಡಿದಾಗ ಮೈ ಜುಮ್ ಅನ್ನಿಸ್ತು ನನಗೆ ಆ ಸಿಚುವೇಶನ್ನು ಮತ್ತು ಹಾಡು ಮತ್ತು ಅದನ್ನ ಇದು ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ ಕೊರಿಯೋಗ್ರಫಿ ಆಗಿರ್ಬೋದು ತುಂಬ ಚೆನ್ನಾಗಿ ಭೂ ಭೂಷಣ್ ಸರ್ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡ್ಸೋರು ಸರ್ ನಾನು ನಿಮ್ಗೆ ಹೇಳಿದ್ನಲ್ಲ ಅವ್ರಿಗೆ ಎಷ್ಟು ಅನುಭವ ಎಷ್ಟು ಕರಗತ ಆಗಿದ್ದಾರೆ ಅಂದರೆ ಆ್ಯಕ್ಟಿಂಗಲ್ಲಾಗಲಿ ಅಭಿನಯದಲ್ಲಾಗಲಿ ಪಟ್ಟಂತ ಹಿಂಗೆ ಅಂದ್ಬಿಡ್ತಾರೆ ಅವರು ಹಿಂಗೆ ಅನ್ನೋದ್ರೂ ಚೇಂಜ್ ಆಗಿಬಿಡ್ತಾರೆ ಅವರಿಗೆ ಅವ್ರಿಗೆ ನೀವು ಏನು ಹೇಳಿರೂ ಕಮ್ಮಿನೇ ಅಷ್ಟು ಬೇಗ ರೆಡಿ ಆಗ್ಬಿಡ್ತಾರೆ ನಂಗೆ ಏನು ಹಂಗೆ ಅನ್ನಿಸ್ಲಿಲ್ಲ ಅವ್ರು ಪ್ರಿಪೇರ್ ಆಗ್ತೀಯಾರೆ ಇವನು ಕುರುಡಿನ ಥರ ಮಾಡ್ತೀಯಾರಿ ಇದು ಏನೂ ಅನಿಸ್ಲಿಲ್ಲ ಅವ್ನು ಕುರುಡ ಏನು ಮಾಡಬೇಕು ಅದನ್ನು ಅವ್ರು ಹೆಂಗೆ ಅನ್ಸುತ್ತೆ ನೀಟಾಗೆ ಮಾಡೋರು ಬಂದು ಅದು ಹಂಗ ನಿಮಗೆ ಸ್ಕ್ರೀನಲ್ಲಿ ನೋಡಿದಾಗ ಎಷ್ಟು ಟೀಸ್ ಮಾಡಿದ್ದಾರೆ ಕೆಲವೊಂದು ಕಡೆ ಅಂತೂ ಎಷ್ಟು ಮಜ್ವಾಗಿ ರಿಯಾಕ್ಷನ್ಗಳು ಕೊಟ್ಟಿದ್ದಾರೆ ಅಂದರೆ ಅದು ಎಕ್ಸ್ಟ್ರಾ ಆಡಿದ್ದೀರಿ ಗಣೇಶು ಯಾಕೆಂದರೆ ಅವ್ರಿಗೆ ಅದು ಕರಗತ ಆಗ್ಬಿಟ್ಟಿದೆ ಅದನ್ನ ಹೇಳೋದೇ ಬೇಡ ನಾವು ಅಷ್ಟು ಚೆನ್ನಾಗಿರೋದ್ರಿಂದ ಅವ್ರ ಜೊತೆ ನಾವಿದ್ದೀವಿ ಅನ್ನೋದು ನಮಗೆ ಇನ್ನೂ ಒಂಚೂರು ಭಯಂಕರ ಖುಷಿ ಅನಿಸುತ್ತೆ ಮತ್ತು ಎರಡನೇ ಕಾಂಬಿನೇಷನ್ ಬೇರೆ ಎರಡೇ ಎರಡನೇ ಸಲ ನಾನು ಸರ್ದು ಕಾಂಬಿನೇಷನ್ನು ತುಂಬ ಮಜಾ ಇದೆ ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ ಕಾಮಿಡಿ ಜೊತೆಗೆ ಒಂದು ಕತೆ ಆಮೇಲೆ ಗಣೇಶರ ಫಸ್ಟ್ನೇ ಸಲ ಅಂದನಾಗಿ ಅದೆಲ್ಲ ಚಾಲೆಂಜಿಂಗಾಗಿ ನಿಮಗೆ ಇಡೀ ಸಿನಿಮಾ ಒಂದು ಮಜುವಾಗಿ ಒಂದು ಏನು ಫ್ಯಾಮಿಲಿ ಇನ್ನೇನು ಗಣೇಶರದು ಸುನೀಸರ್ ಅದನ್ನು ಫ್ಯಾಮಿಲಿ ಏನು ಅದರಲ್ಲಿ ಹೇಳೋಂಗಿಲ್ಲ ಫ್ಯಾಮಿಲಿ ಜೊತೆಗೆ ಒಂದು ಆಮೇಲೆ ಫೈಟಿಂಗ್ ನೀವು ನೋಡಿದ್ರಲ್ಲ ಟೀಸರಲ್ಲಿ ಒಂದು ಎಕ್ಸ್ಟ್ರಾ ಆರ್ಡಿನರಿ ಫೈಟಿಂಗು ಕೂಡ ಟ್ರೈ ಮಾಡಿದ್ದಾರೆ ಅದು ತುಂಬ ಮಜವಾಗಿದೆ ಹಂಗೆ ಎಲ್ಲದೂ ಇದೆ ಸಿನಿಮಾದಲ್ಲಿ ಏನಿರಬೇಕು ಅದಿದೆ ಕತೆ ಎಲ್ಲದೂ ನೀಟಾಗಿರೋದ್ರಿಂದ ನಿಮಗೆ ಸಿನಿಮಾ ಸಖತ್ತಾಗಿ ಸಖತ್ ಇಷ್ಟ ಆಗುತ್ತೆ ಒಂದು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟು ಗಣೇಶರ ಜೊತೆ ಇರ್ತೀವಿ ಈ ಸಿನಿಮಾದಲ್ಲಿ